ಕೆಆರ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಹಾಗೂ ನಗರ ಜೆಡಿಎಸ್ ಕಾರ್ಯಾಧ್ಯಕ್ಷ ಪ್ರಕಾಶ್ ಪ್ರಿಯದರ್ಶನ್ ಕರಪತ್ರ ಹಂಚುವ ಎರಡನೇ ದಿನದ ಅಭಿಯಾನಕ್ಕೆ ಚಾಲನೆ ನೀಡಿದರು. ಪಂಚರತ್ನ ಯೋಜನೆಯನ್ನು ತಿಳಿಸುವ ಕರಪತ್ರದ ಜೊತೆಗೆ ಸಾರ್ವಜನಿಕರಿಗೆ ಸೇಬಿನ ಹಣ್ಣನ್ನು ವಿತರಿಸಲಾಯಿತು. ಹಾಗೂ ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರಲು ಸಾರ್ವಜನಿಕರು ಸಹಕಾರ ಬಹಳ ಮುಖ್ಯ ಎಂದು ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಈ ವಾರ್ಡಿನ ಅಧ್ಯಕ್ಷರಾದಂತಹ ಹರೀಶ್ ರವರಿದ್ದಾರೆ, ಯುವ ಜನತಾ ದಳದ ಅಧ್ಯಕ್ಷ ದೀಪಕ್ ರವರಿದ್ದಾರೆ, ಯುವ ಮುಖಂಡರಾದಂತಹ ಹರೀಶ್ ರವರಿದ್ದಾರೆ, ಮತ್ತೆಲ್ಲ ಯುವ ಜನತಾ ದಳದ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದೆ ನಾಳೆ ಬೆಳಿಗ್ಗೆ 101 ಗಣಪತಿಯಲ್ಲಿ ಕಲ್ಲಂಗಡಿಯನ್ನು ವಿತರಣೆಯನ್ನು ಕರಪತ್ರದೊಂದಿಗೆ ಮಾಡಲಿದ್ದೇನೆ. ಸರ್, ಈಗಾಗಲೇ ಜೆ ಡಿ ಎಸ್ ಒಂದು ಪಟ್ಟಿಯನ್ನು ಪ್ರಕಟ ಮಾಡಿದೆ ಆಕಾಂಕ್ಷಿಗ ಅಭ್ಯರ್ಥಿಗಳದ್ದು, ಅದರಲ್ಲಿ ಕೆ ಆರ್ ಕ್ಷೇತ್ರಕ್ಕೆ ಕೆ ವಿ ಮಲ್ಲೇಶ್ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಈಗ ನಾನು ಏನಾಗಿದೆ ಅಂದರೆ, ಕಡೆ ಕಾರ್ತಿಕ್ ಸೋಮವಾರದಿಂದ ನಾನು ಒಬ್ಬ ಆಕಾಂಕ್ಷಿ ಅಭ್ಯರ್ಥಿ ಅಂತ ಪಕ್ಷ ಸಂಘಟನೆ ಮತ್ತು ಇದರಲ್ಲಿ ತೊಡಗಿಕೊಂಡಿದ್ದೇನೆ. ಇನ್ನು ಕಾಲಾವಕಾಶ ಇದೆ, 4 ತಿಂಗಳ ಅವಕಾಶ ಇದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ನನಗೆ ತುಂಬ ಆತ್ಮವಿಶ್ವಾಸ ಇದೆ. ನನ್ನನ್ನು ವರಿಷ್ಠರು, ಮೈಸೂರು ನಗರದ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ನನ್ನನ್ನು ಗುರುತಿಸಿ ಈ ಬಾರಿ ನನಗೆ ಅವಕಾಶ ಕೊಡ್ತಾರೆ ಒಂದು ಭಾವನೆಯನ್ನು ಇಟ್ಕೊಂಡು ನನ್ನ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದೇನೆ. ಸರ್, ಅದು ಘೋಷಣೆ ಆದಮೇಲೆ ಏನಾದರೂ ವರಿಷ್ಠನ ಭೇಟಿ ಮಾಡೋದು ಇಲ್ಲ? ಇಲ್ಲ, ನಮ್ಮ ಎಲ್ಲ ನಾಯಕರುಗಳು ಎಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ. ಕುಮಾರಣ್ಣವರು 4 ತಿಂಗಳು ಕಾಲಾವಕಾಶಕ್ಕೆ ಇದೆ, ಈ ಸಲ ಏನು ಪಟ್ಟಿ ಬಿಡುಗಡೆ ಇದೆ ಶಾಶ್ವತ ಅಲ್ಲ. ಅವರು ಟಾಸ್ಕನ್ನು ಕೊಟ್ಟಿದ್ದಾರೆ, ಯಾರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾರೆ, ಕೆಲವು ಕಡೆಗಳಲ್ಲಿ ಬದಲಾವಣೆಯ ಮಾಡುತ್ತೇನೆ ಅಂತ ಕೂಡ ಅವರು ತಮ್ಮ ಮಾಧ್ಯಮದ ಮುಖಾಂತರನೇ ತಿಳಿಸಿದ್ದಾರೆ. ಹಾಗಾಗಿ ನನಗೆ ಒಂದು ಅಚಲವಾದ ವಿಶ್ವಾಸವಿದೆ. ನಾನು ಈ ಬಾರಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆಗೇ ಆಗ್ತೇನೆ, ವಿಜಯ ಪತಾಕ ಆರಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸ್ಥಳದ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದೆ ನಾಳೆ ಬೆಳಿಗ್ಗೆ 101 ಗಣಪತಿಯಲ್ಲಿ ಕಲ್ಲಂಗಡಿಯನ್ನು ವಿತರಣೆಯನ್ನು ಕರಪತ್ರದೊಂದಿಗೆ ಮಾಡಲಿದ್ದೇನೆ. ಸರ್, ಈಗಾಗಲೇ ಜೆ ಡಿ ಎಸ್ ಒಂದು ಪಟ್ಟಿಯನ್ನು ಪ್ರಕಟ ಮಾಡಿದೆ ಆಕಾಂಕ್ಷಿಗ ಅಭ್ಯರ್ಥಿಗಳದ್ದು, ಅದರಲ್ಲಿ ಕೆ ಆರ್ ಕ್ಷೇತ್ರಕ್ಕೆ ಕೆ ವಿ ಮಲ್ಲೇಶ್ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಈಗ ನಾನು ಏನಾಗಿದೆ ಅಂದರೆ, ಕಡೆ ಕಾರ್ತಿಕ್ ಸೋಮವಾರದಿಂದ ನಾನು ಒಬ್ಬ ಆಕಾಂಕ್ಷಿ ಅಭ್ಯರ್ಥಿ ಅಂತ ಪಕ್ಷ ಸಂಘಟನೆ ಮತ್ತು ಇದರಲ್ಲಿ ತೊಡಗಿಕೊಂಡಿದ್ದೇನೆ. ಇನ್ನು ಕಾಲಾವಕಾಶ ಇದೆ, 4 ತಿಂಗಳ ಅವಕಾಶ ಇದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ನನಗೆ ತುಂಬ ಆತ್ಮವಿಶ್ವಾಸ ಇದೆ. ನನ್ನನ್ನು ವರಿಷ್ಠರು, ಮೈಸೂರು ನಗರದ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ನನ್ನನ್ನು ಗುರುತಿಸಿ ಈ ಬಾರಿ ನನಗೆ ಅವಕಾಶ ಕೊಡ್ತಾರೆ ಒಂದು ಭಾವನೆಯನ್ನು ಇಟ್ಕೊಂಡು ನನ್ನ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದೇನೆ. ಸರ್, ಅದು ಘೋಷಣೆ ಆದಮೇಲೆ ಏನಾದರೂ ವರಿಷ್ಠನ ಭೇಟಿ ಮಾಡೋದು ಇಲ್ಲ? ಇಲ್ಲ, ನಮ್ಮ ಎಲ್ಲ ನಾಯಕರುಗಳು ಎಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ. ಕುಮಾರಣ್ಣವರು 4 ತಿಂಗಳು ಕಾಲಾವಕಾಶಕ್ಕೆ ಇದೆ, ಈ ಸಲ ಏನು ಪಟ್ಟಿ ಬಿಡುಗಡೆ ಇದೆ ಶಾಶ್ವತ ಅಲ್ಲ. ಅವರು ಟಾಸ್ಕನ್ನು ಕೊಟ್ಟಿದ್ದಾರೆ, ಯಾರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾರೆ, ಕೆಲವು ಕಡೆಗಳಲ್ಲಿ ಬದಲಾವಣೆಯ ಮಾಡುತ್ತೇನೆ ಅಂತ ಕೂಡ ಅವರು ತಮ್ಮ ಮಾಧ್ಯಮದ ಮುಖಾಂತರನೇ ತಿಳಿಸಿದ್ದಾರೆ. ಹಾಗಾಗಿ ನನಗೆ ಒಂದು ಅಚಲವಾದ ವಿಶ್ವಾಸವಿದೆ. ನಾನು ಈ ಬಾರಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆಗೇ ಆಗ್ತೇನೆ, ವಿಜಯ ಪತಾಕ ಆರಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.